डीसीएम डीके शिवकुमार आदाय मीरी आस्ति गळिके केस सीबीआई तनिखे शिफारसु वापस पड़े प्रकरण के संबंधिसिदंते हाईकोर्ट तात्कालिक रिलीफ नीडिदे। डीसीएम डीके शिवकुमार तम्म मेल्मनवि अर्जियन्न हिंपडेदिद्दारे। ई मनवियन्न हाईकोर्ट परिगणिसिदे। डीसीएम डीके शिवकुमार अर्जी वापस कष्टे हाईकोर्ट अनुमति नीडिद्दु सद्य डीकेशिगे संकष्टवू इल्ल जोतेगे रिलीफ सह सिक्किल्ल। काजी डोर्जी प्रकरण उल्लेखिसि सीबीआई वादिसिद्दन्न हाईकोर्ट विभागीय पीठ परिगणिसलिल्ल। राज्य सरकारद आदेशवन्न ईवरेगू यारू प्रश्निसिल्ल। हीगागि सीबीआई पर वकीलर वाद परिगणिसलु साध्यविल्ल अंत कोर्ट अभिप्रायपट्टिदे। डीकेशी अर्जी वापस बेन्नल्ले सीबीआई तनिखेगे इद्द तडे निवारणेयादंतागिदे। अक्रम आस्ति प्रकरणदल्ली सीबीआई तनिखे मुंदुवरिसबहुदागिद्दु डीकेशिगे संकट शुरुवागिदे। इन्नु डीकेशिगे सीबीआई नोटिस नीडबहुदागिद्दु डीकेशियन्न सीबीआई विचारणेगे करेयबहुदागिदे। अगत्य बिद्रे डीकेशि विरुद्ध सीबीआई कानूनु क्रम कैगोळ्ळुव अवकाश इदे। सीबीआई मुंदिन नडेय बग्गे तीव्र कुतूहल केरळिसिदे। इत्त डीकेशि सह सीबीआई विचारणेगे करेदरे मत्ते कोर्ट मोरे होगबहुदागिदे। अनुमति वापस पडेद क्याबिनेट निर्धार मान्यते माडलु अर्जियन्न सल्लिसबहुदागिदे। कोर्ट आदेश बळिक मोदल प्रतिक्रिये कोट्ट डीसीएम डीकेशि नानेनु तप्पु माडिल्ल यार एनु बेकादरू माडिकोळ्ळलि अंद्रु। ಪಕ್ಷಕ್ಕಾಗಿ ಕೆಲಸ ಮಾಡಿದ್ದು ಈಗಾಗಲೇ ತುಂಬಾ ತೊಂದರೆ ಅನುಭವಿಸಿದ್ದೀನಿ ಮುಂದೆ ತೊಂದರೆ ಕೊಟ್ಟರೆ ಭಗವಂತ ನೋಡಿಕೊಳ್ಳತಾನೆ ಎಂದರು ನನ್ನ ಜೊತೆ ನಿಂತ ಜನರಿಗೆ ಋಣಿಯಾಗಿರ್ತೇನೆ ಎಂದ ಡಿಕೆಶಿ ಕೋರ್ಟ್ ಆದೇಶದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ ಸದ್ಯ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ವಕೀಲರ ಜೊತೆ ಡಿಸಿಎಂ ಡಿಕೆಶಿ ಕುಮಾರ್ ಚರ್ಚೆ ನಡೆಸುತ್ತಾ ಇದ್ದಾರೆ ಡಿಕೆಶಿ ವಿರುದ್ಧ ತನಿಖೆ ಅನುಮತಿ ವಾಪಸ್ ನಿರ್ಧಾರಕ್ಕೆ ಮಾಜಿ ಸಿಎಂ ಹೆಚ್ಡಿ ಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಾ ಇರೋದರಲ್ಲಿ ಎಕ್ಸ್‌ಪರ್ಟ್ ಇದ್ದಾರೆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಈ ನಿರ್ಣಯ ತೆಗೆದುಕೊಳ್ಳತಾ ಇರಲಿಲ್ಲ ಎಂದರು ಡಿಕೆಶಿ ಅವರು ಪ್ರಾಮಾಣಿಕರಾಗಿದ್ದಿದ್ರೆ ತನಿಖೆಗೆ ಒಪ್ಪಬೇಕಾಗಿತ್ತು ಅಂತ ಆಗ್ರಹಿಸಿದ್ದಾರೆ ಸಿಎಂ ಒಬ್ಬ ವಕೀಲರಾಗಿ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ನಿಲುವು ಬಟಾಬೈಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ಬಿಆರ್ ಪಾಟೀಲ್ ರಿಂದ ಪತ್ರ ವಿಚಾರಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಆದಷ್ಟು ಬೇಗ ತನಿಖೆಗೆ ಕೊಡುವ ನಿರ್ಣಯ ಮಾಡ್ತೀವಿ ಇನ್ನು ಅಂದಿನ ಸದನದಲ್ಲಿ ಉತ್ತರ ಕೊಡುವ ವೇಳೆ ನಾನು ಇರಲಿಲ್ಲ ಅಂದು ನಾನು ಮೇಲ್ಮನೆಯಲ್ಲಿ ಇದ್ದೆ ವಿಧಾನಸಭೆಯಲ್ಲಿ ಕೃಷ್ಣ ಬೈರೇಗೌಡ ಉತ್ತರ ಕೊಟ್ಟಿದ್ದಾರೆ ಕೆಆರ್ ಐಡಿಎಲ್ ಅಕ್ರಮದ ಬಗ್ಗೆ ಸೂಕ್ತ ತನಿಖೆ ಮಾಡಿಸ್ತಾ ಇದ್ದೀವಿ ಇನ್ನು ನಾಗಮೋಹನ್ ದಾಸ್ ಕಮಿಟಿ ನೇತೃತ್ವದಲ್ಲಿ ತನಿಖೆಗೆ ಕೊಡೋಣ ಎಂದು ಹೇಳಿದ್ದೇನೆ ಪತ್ರದಲ್ಲಿ ಪ್ರಿಯಾಂಕ ಸಭೆ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಮಾಡಿಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ ಶಾಸಕರು ಸಚಿವರ ಸಮನ್ವಯತೆ ಪ್ರಶ್ನೆ ಬರಲ್ಲ ಎಂದರು ಶಾಸಕ ಬಿಆರ್ ಪಾಟೀಲ್ ಪ್ರಾಮಾಣಿಕತೆ ಬಗ್ಗೆ ಯಾರು ಪ್ರಶ್ನೆ ಎತ್ತಿಲ್ಲ ಎಂದು ಸಚಿವ ಪ್ರಿಯಾಂಕರ್ಗೆ ಸ್ಪಷ್ಟಪಡಿಸಿದರು ಬಿಆರ್ ಪಾಟೀಲ್ ನೇರಳಲ್ಲೇ ನಾನು ಶರಣಪ್ರಕಾಶ್ ಪಾಟೀಲ್ ಅಜಯ್ ಸಿಂಗ್ ಬೆಳೆದು ಬಂದಿದ್ದೇವೆ ಅವರ ಮಾರ್ಗದರ್ಶನದಲ್ಲೇ ಕೆಲಸ ಮಾಡುತ್ತೇವೆ ಏನೇ ಇದ್ರು ಸಮಸ್ಯೆ ಬಗೆಹರಿಸಿಕೊಳ್ಳುತ್ತೀವಿ ಎಂದಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಿಎಂ ಸಿದ್ದರಾಮಯ್ಯಗೆ ಬಿಆರ್ ಪಾಟೀಲ್ ಬರೆದ ಪತ್ರ ವಿಪಕ್ಷಗಳಿಗೆ ಆಹಾರ ಆಗಿದೆ ಕಾಂಗ್ರೆಸ್ ಒಡೆದ ಮನೆಯಾಗಿದ್ದು ಯಾವಾಗ ಬೆಂಕಿ ಹೊತ್ತಿ ಉರಿಯುತ್ತೋ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನೋಡಿದ್ದಾರೆ ಬಿಆರ್ ಪಾಟೀಲ್ ಅವರಂತ ಧೈರ್ಯವಂತರು ಮಾತ್ರ ಮಾತನಾಡಿದ್ದಾರೆ ಉಳಿದವರು ಹೆದರಿ ಕುಳಿತಿದ್ದಾರೆ ಮಂತ್ರಿಗಳು ಮಾತ್ರವಲ್ಲ ಅವರ ಪಿಎಗಳು ಕೂಡ ಓಪನ್ ಆಗಿ ದಂಧೆ ಮಾಡುತ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ನಿಗಮ ಮಂಡಳಿ ನೇಮಕ ಪಟ್ಟಿ ಅಂತಿಮವಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಪಟ್ಟಿ ಅಂತಿಮ ಮಾಡಿದ್ದೇವೆ ಎಂದರು ಇನ್ನು ಸುರ್ಜೇವಾಲಾ ಹೈಕಮಾಂಡ್ ಬಳಿ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಆದಷ್ಟು ಬೇಗ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಮಾಡುತ್ತೀವಿ ಎಂದರು ಮೊದಲ ಬಾರಿ ಶಾಸಕರಾದವರಿಗೆ ನಿಗಮ ಮಂಡಳಿ ಸ್ಥಾನ ಸಿಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಕಾರ್ಯಕರ್ತರಿಗೆ ಎರಡನೇ ಹಂತದಲ್ಲಿ ನಿಗಮ ಮಂಡಳಿ ಸ್ಥಾನ ಕೊಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯಕ್ಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಆಗಮಿಸಿರೋದಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಖಂಡಿಸಿದ್ದಾರೆ ವರ್ಗಾವಣೆಗೆ ಬೆಲೆ ನಿಗದಿಯಾಗಿದ್ದು ಬಿಲ್ ಪೇಮೆಂಟ್ ಆಗಲು ನಿಗದಿಯಾಗಿದೆ ಅದರಿಂದ ಸುರ್ಜೇವಾಲಾ ಬಂದಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ
ಕರ್ನಾಟಕ ಜನ ಕಾಂಗ್ರೆಸ್ ಗೆ ಅಧಿಕಾರ ನೀಡಿ ತಪ್ಪು ಮಾಡಿದ್ದಾರೆ ಎಂದರು। ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ। ಸುರ್ಜೇವಾಲಾ ರಾಜ್ಯವನ್ನ ಎಟಿಎಂ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು। ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ। ಇದರ ಜೊತೆ ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ। ಮಂಡ್ಯ ಡಿಎಚ್ಒ ಜನರೇ ನನಗೆ ಹೇಳಬೇಕಾಗಿತ್ತು ಅಂತ ಉಡಾಫಿಯ ಮಾತುಗಳನ್ನು ಆಡಿದ್ದಾರೆ। ಇತ್ತ ಮೈಸೂರಲ್ಲಿ ಮಾತಾ ಆಸ್ಪತ್ರೆ ಸೀಸ್ ಮಾಡಲಾಗಿತ್ತು। ಸಮಸ್ಯೆ ಗಂಭೀರತೆ ಪಡೆದುಕೊಂಡ ಬಳಿಕ ರಾತ್ರೋರಾತ್ರಿ ಅಧಿಕಾರಿಗಳು ಆಸ್ಪತ್ರೆಯ ಬಾಗಿಲಿಗೆ 5 ತಿಂಗಳ ಹಳೆಯ ನೋಟಿಸ್ ಅಂಟಿಸಿದ್ದಾರೆ। ಬೆಳ್ಳಂಬೆಳಗ್ಗೆ ಸ್ಥಳಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಮೊಬೈಲ್ನಲ್ಲಿ ಆಸ್ಪತ್ರೆಯ ವಿಡಿಯೋ ಮಾಡ್ಕೊಂಡು ತರಾತುರಿಯಲ್ಲಿ ತೆರಳಿದ್ದಾರೆ। ಇನ್ನು ರಾತ್ರೋರಾತ್ರಿ ನೋಟಿಸ್ ಅಂಟಿಸಿದ ವಿಚಾರ ನನಗೆ ಗೊತ್ತಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೈಸೂರು ಡಿಎಚ್ಒ ಕುಮಾರಸ್ವಾಮಿ ಹೇಳಿದರು। ನಾನು ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿದ್ದ ನೋಟಿಸ್ ಗಮನಿಸಿರಲಿಲ್ಲ ಎಂದರು। ಸದ್ಯ ನೋಟಿಸ್ನಲ್ಲಿ ಸಹಿ ಇರುವ ತಾಲೂಕು ಆರೋಗ್ಯ ಅಧಿಕಾರಿಗೆ ನೋಟಿಸ್ ಕೊಡ್ತೀನಿ ಎಂದರು। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।